ಕರ್ತನಲ್ಲಿ ನಂಬಿಕೆಯಿಟ್ಟ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 17 ನೂತನ ಸೃಷ್ಟಿಯ ಪುನರುತ್ಥಾನದ ಬಾಧ್ಯತೆಗಳು ದ ರಿಸರೆಕ್ಷನ್ ಇನ್ಹೆರಿಟೆನ್ಸ್ ಆಫ್ ದಿ ನ್ಯೂ ಕ್ರಿಯೇಷನ್ ಪುಟ 380. ಈ ಶೀರ್ಷಿಕೆಯ ಅಡಿಯಲ್ಲಿ ನಾವು ಕಲಿಯುವ ವಿಶೇಷ ಸಂಗತಿಗಳು ಈ ರೀತಿಯಾಗಿವೆ. ಆತ್ಮೀಕ ಸಂಗತಿಗಳನ್ನು ವೈಶಿಷ್ಟ್ಯಪೂರ್ಣವಾಗಿ ಮೆಚ್ಚಿಕೊಳ್ಳುವಂತೆ ನಂಬಿಕೆಯ ಕಣ್ಣು ಮತ್ತು ಕಿವಿಗಳನ್ನು ತರಬೇತುಗೊಳಿಸಬೇಕು. ಯಾವ ಪ್ರಕಾರ ಆ ಧಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಪುನರುತ್ಥಾನದ ನಂತರ ಜೀವನಕ್ಕೆ ಅನಾಸ್ಟಸಿಸ್ ಪುನರುಸ್ಥಾಯಿ ಅಥವಾ ಪುನರುತ್ಥಾನ. ಹಿಂದಿನ ಪಾಪಗಳಿಗಾಗಿ ನ್ಯಾಯ ತೀರ್ಪು ಅಥವಾ ನ್ಯಾಯ ವಿಚಾರಣೆ ಅಲ್ಲ, ಆದರೆ ಜೀವಕ್ಕಾಗಿ ಮತ್ತೊಂದು ನ್ಯಾಯ ವಿಚಾರಣೆ. ಪುನರುತ್ಥಾನವನ್ನು ಹೊಂದಿಕೊಳ್ಳಲು ಯೋಗ್ಯರಾಗಿ ಎಣಿಸಲ್ಪಡುವುದು. ಈ ಜೀವನದಲ್ಲಿ ಪಾಪಗಳಿಗಾಗಿ ಶಿಕ್ಷೆ, ಕೆಲವರ ಪಾಪಗಳು ಮೊದಲೇ ನ್ಯಾಯ ತೀರ್ಪಿನ ಮುಂದೆ ಹೋಗುತ್ತವೆ. ವಿಶೇಷವಾಗಿ ಸತ್ತವರಿಗಾಗುವ ಮುಖ್ಯವಾದ ಪುನರುತ್ಥಾನವು ಅದೇ ಪ್ರಕಾರವಾಗಿರುವುದು. ನಾವು ಯಾವ ರೀತಿಯಲ್ಲಿರುತ್ತೇವೆಂದು ಇನ್ನೂ ಕಂಡು ಬಂದಿರುವುದಿಲ್ಲ. ನಾವು ಆತನಂತೆಯೇ ಇರುತ್ತೇವೆ. ಈ ಎಲ್ಲ ವಿಷಯಗಳನ್ನು ಈ ನೂತನ ಸೃಷ್ಟಿಯ ಪುನರುತ್ಥಾನದ ಬಾಧ್ಯತೆಗಳಲ್ಲಿ ತಿಳಿದುಕೊಳ್ಳೋಣ. ನಂಬಿಕೆಯ ಕಣ್ಣು ಮತ್ತು ಕಿವಿಗಳು ದೇವರ ವಾಕ್ಯದ ಮೂಲಕವಾಗಿ ಯಾವ ಪ್ರಮಾಣದಲ್ಲಿ ತರಬೇತು ಹೊಂದುತ್ತವೋ ಅದೇ ಪ್ರಮಾಣದಲ್ಲಿ ಮಾತ್ರವೇ ನೂತನ ಸೃಷ್ಟಿಗಳು ತಮ್ಮ ಭವಿಷ್ಯದ ಬಾಧ್ಯತೆಗಳ ಭವ್ಯತೆ ಮತ್ತು ಮಹಿಮೆಯನ್ನು ಮೆಚ್ಚಿಕೊಳ್ಳಲು ಸಾಧ್ಯ. ತಮ್ಮನ್ನು ಪೂರ್ಣ ಪ್ರತಿಷ್ಠೆ ಮಾಡಿಕೊಳ್ಳದ ಹೊರತು, ಭವಿಷ್ಯದ ನಿಷ್ಠೆಯಾಗಿ ಪವಿತ್ರಾತ್ಮನು ದೊರಕದ ಹೊರತು, ನೂತನ ಸೃಷ್ಟಿಗಳು ಪ್ರಾಕೃತಿಕ ಮನುಷ್ಯರಂತೆ ಇವರನ್ನು ಮೆಚ್ಚಿಕೊಳ್ಳಲು ಆರಂಭಿಸುವುದೂ ಇಲ್ಲ. ಅದುವರೆವಿಗೆ ಅವರು ನಂಬಿಕೆ ಮತ್ತು ನೀತಿ ನಿರ್ಣಯಗಳ ಮೂಲಕ ದೇವರ ಸಾಂಗತ್ಯಕ್ಕೆ ಬಂದ ನಂತರವೂ ಭವಿಷ್ಯದ ಬಗ್ಗೆ ಅವರ ಜ್ಞಾನವು ಲೇವಿಯರಲ್ಲಿ ಪ್ರತಿನಿಧಿಸಲ್ಪಟ್ಟಿದೆ. ಅವರುಗಳು ದೇವದರ್ಶನದ ಗುಡಾರದ ಅಂಗೀಕಾರಾರ್ಹವಾದ ಆರಾಧಕರು ಮತ್ತು ಸೇವಕರುಗಳೂ ಆಗಿದ್ದರೂ ಅದರೊಳಗೆ ಪ್ರವೇಶ ಮಾಡಿ ಬಂಗಾರದ ಬಲಿಪೀಠದಲ್ಲಿ ಧೂಪಗಳನ್ನು ಅರ್ಪಿಸುವ ಅಥವಾ ಅದರ ವೈಭವವನ್ನು ನೋಡುವ ಅನುಮತಿ ಅವರಿಗಿರಲಿಲ್ಲ. ಅದರ ಪವಿತ್ರತೆಯ ಬಾಧ್ಯತೆ, ದೀಪಸ್ತಂಭದ ಬೆಳಕು, ಹುಳಿಯಿಲ್ಲದ ರೊಟ್ಟಿ ಇಡುವ ಮೇಜು, ಬಂಗಾರದ ಬಲಿಪೀಠ ಮತ್ತು ಅದರಿಂದ ಏಳುತ್ತಿದ್ದ ಧೂಪದ ಸುವಾಸನೆ, ಇವುಗಳ ಬಗ್ಗೆ ಅವರಿಗಿದ್ದ ಯಾವುದೇ ಜ್ಞಾನವು ಪ್ರತಿಷ್ಠೆಗೊಂಡ ಯಾಜಕರುಗಳು ಅವರಿಗೆ ತಿಳಿಸುತ್ತಿದ್ದ ಮಾಹಿತಿಯಿಂದ ಮಾತ್ರ. ಅವರುಗಳು ಮಾತ್ರವೇ ಅದರೊಳಗೆ ಪ್ರವೇಶಾಧಿಕಾರವನ್ನು ಹೊಂದಿದವರು. ನೂತನ ಸೃಷ್ಟಿಯ ಈ ರಾಜವಂಶ ಯಾಜಕರುಗಳನ್ನುದ್ದೇಶಿಸಿ ಅಪೋಸ್ತಲನು ಅವರ ಪೂರ್ಣ ಕೃಪೆ, ಜ್ಞಾನ ಮತ್ತು ವಿಶ್ವಾಸ ಹಾಗೂ ಆತ್ಮೀಕ ದೃಷ್ಟಿಕೋನದ ಬಳಿಕವೂ ಅವರುಗಳು ಪ್ರಸ್ತುತ ಜೀವಿತದಲ್ಲಿ ಭವಿಷ್ಯತ್ ಸಂಗತಿಗಳ ಬಗ್ಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಅವರಿಗೆ ಸಾಧ್ಯವಿಲ್ಲ. ಆದಾಗ್ಯೂ ಅವುಗಳನ್ನು ನಂಬಿಕೆಯಿಂದ ಒಪ್ಪಿಕೊಳ್ಳಲೇಬೇಕು ಎಂದು ಹೇಳುತ್ತಾನೆ. ಆ ಮಾತುಗಳೆಂದರೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು, ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. 1 ಯೋಹಾನ 3:2. ಆತನ ಜನರಿಗೆ ಇದುವೇ ತೃಪ್ತಿದಾಯಕವಾದದ್ದು, ಯಾಕೆಂದರೆ ಅವರು ಯಾವುದೇ ಅನೌಚಿತವಿಲ್ಲದೆ ಅವರ ಮಹಿಮಾ ಶರೀರದ ಬಗ್ಗೆ, ಅದರ ರೂಪ, ಆಕಾರ, ಅಳತೆ ಮತ್ತು ಮೂಲ ವಸ್ತುಗಳು ಮುಂತಾದವುಗಳ ಬಗ್ಗೆ ತಿಳಿದುಕೊಳ್ಳಲು ಕಾತರದಿಂದಿರುತ್ತಾರೆ. ಈ ನೂತನ ಸೃಷ್ಟಿಯು ಪ್ರಸ್ತುತ ಸ್ಥಿತಿಗಿಂತ ವಿಭಿನ್ನವಾಗಿರುತ್ತದೆ ಎಂಬುದನ್ನು ಅವರು ಚೆನ್ನಾಗಿ ಊಹಿಸಬಲ್ಲರು. ಈ ಬಗ್ಗೆ ಎಷ್ಟೇ ವಿವರಣೆ ನೀಡಿದರೂ ಇದು ಮನುಷ್ಯನ ಜ್ಞಾನಕ್ಕೆ ಮತ್ತು ಗ್ರಹಿಕೆಗೆ ಮೀರಿದ್ದು. ಆದರೆ ಈ ಇಡೀ ಸಂದೇಹವು, ಅಂದರೆ ಪ್ರಶ್ನೆಯು, ಈಗಾಗಲೇ ಇರುವ ಭರವಸೆಯಂತೆ ಸಭೆಯು ಕರ್ತನಂತೆ ಇರುತ್ತದೆ ಮತ್ತು ಆತನನ್ನು ನೋಡುತ್ತದೆ ಎಂಬುದರಲ್ಲಿ ನಿಶ್ಚಯವಾಗುತ್ತದೆ. ಆತನು ಮಾನವನಾದ ಏಸು ಕ್ರಿಸ್ತನಾಗಿ ತನ್ನನ್ನು ತಗ್ಗಿಸಿಕೊಂಡಾಗಿನಂತಲ್ಲ, ಅಥವಾ ತನ್ನ ಪುನರುತ್ಥಾನದ ನಂತರ ಮಾಂಸಧಾರಿಯಾಗಿ ಮತ್ತು ವಿವಿಧ ರೀತಿಯಲ್ಲಿ ಶಿಷ್ಯರಿಗೆ ಕಾಣಿಸಿಕೊಂಡಂತಲ್ಲ.
ಆತನಿಗಿರುವ ಪ್ರಕಾರವೇ ಅವರು ಆತನ ಮಹಿಮೆಯನ್ನು ನೋಡುವರು ಮತ್ತು ಅವರು ಆತನ ಮಹಿಮೆಯಲ್ಲಿ ಪಾಲುದಾರರಾಗಿ ಆತನಂತೆ ಆಗುವರು. ಇಷ್ಟು ಸಾಕು. ಹೇಗಾದರೂ ನಮ್ಮ ಕರ್ತನು ಈ ತೆರೆಯನ್ನು ಸ್ವಲ್ಪ ಮಟ್ಟಿಗೆ ಸರಿಸಿ ಅಪೋಸ್ತಲನಾದ ಪೌಲನು ನೀಡಿರುವಂತೆ ಪ್ರಥಮ ಪುನರುತ್ಥಾನದ ವಿವರಣೆಯಲ್ಲಿ, ಅಂದರೆ 1 ಕೊರಿಂಥ 15:41-44 ನಮ್ಮ ಭವಿಷ್ಯದ ನೂತನ ಬಾಧ್ಯಸ್ಥಿಕೆಯ ಪರಿಸ್ಥಿತಿಯನ್ನು ಸಂಕ್ಷಿಪ್ತವಾಗಿ ನಾವು ಕಂಡುಕೊಳ್ಳಲು ಅನುಮತಿಸಿದ್ದಕ್ಕಾಗಿ ಸಂತೋಷಿಸುತ್ತೇವೆ. ಇದರಿಂದ ಸಭೆಯು ಚಿಕ್ಕ ಹಿಂಡು, ರಾಜವಂಶ, ಯಾಜಕತ್ವ ಇವುಗಳನ್ನು ಸಮರ್ಪಕಗೊಳಿಸುವ ಮತ್ತು ಕರ್ತನ ಆನಂದಕ್ಕೆ ಪ್ರವೇಶಿಸುವಂತೆ ಮಾಡುವ ಪ್ರಥಮ ಪುನರುತ್ಥಾನದ ಬಗ್ಗೆ ಇರುವ ವಚನಗಳು ಮಾತ್ರವಲ್ಲ, ಪ್ರಪಂಚದ ಭವಿಷ್ಯದ ನಿರೀಕ್ಷೆಯ ಬಗ್ಗೆ ಸಲಹೆಗಳನ್ನು ನೀಡುವ ವಚನಗಳ ಕಾರಣದಿಂದಲೂ ಈ ಪೂರ್ತಿ ಅಧ್ಯಾಯವು ನೂತನ ಸೃಷ್ಟಿಯ ಎಲ್ಲಾ ಸದಸ್ಯರುಗಳಿಗೆ ಗಾಢವಾಗಿ ಕುತೂಹಲಕಾರಿಯಾಗಿದೆ. ನಿಜವಾಗಿ ಅಪೋಸ್ತಲನು ಈ ಪತ್ರಿಕೆಯನ್ನು ಇತರರಿಗಾಗಿ ಅಲ್ಲದೆ ಕೇವಲ ಭಕ್ತಜನರಿಗಾಗಿ ಸಂಬೋಧಿಸಿರುವುದಾದರೂ, ಪುನಃ ಪ್ರಥಮ ಪುನರುತ್ಥಾನವನ್ನು ವಿವರಿಸುವುದು ಮಾನವರಿಗೆ ಯೋಗ್ಯವಾದ ಯಾವುದೇ ಆಶೀರ್ವಾದಕರ ಸಂಗತಿಗಳು ಮಾನವ ಪ್ರಪಂಚಕ್ಕೆ ಉಳಿದಿರುವುದಿಲ್ಲ ಎಂದು ಕೆಲವರು ಊಹಿಸುವಂತೆಯೂ, ಮತ್ತೆ ಕೆಲವರು ಈ ಪ್ರಪಂಚದ ಪುನರುತ್ಥಾನವು ನಂತರದಲ್ಲಿ ಕೇವಲ ಅದೇ ರೀತಿಯಾಗಿರುತ್ತದೆ ಎಂಬ ಅಭಿಪ್ರಾಯವನ್ನು ಮೂಡಿಸುವಂತೆಯೂ ಮಾಡುತ್ತದೆ ಎಂಬುವಂಥದ್ದೇ.